ನ್ಯಾಯ ಬೇಡಿಕೆ ಈಡೇರಿಕೆಗಾಗಿ ಆಜಾದ್ ವೃತ್ತದಲ್ಲಿ ನಡೆಯುತ್ತಿದ್ದ ಪ್ರತಿಭಟನೆ ಅಹೋರಾತ್ರಿ ಮುಂದುವರೆದಿದೆ. ಜಗದೀಶ್ ಗೌಡ ಮತ್ತು ದಿನಕ್ ಕೊಡದರ ಬಂಧಿಸಲು ವಿಫಲರಾಗಿ ಪೊಲೀಸ್ ವ್ಯವಸ್ಥೆಗೆ ಹೇಳಿ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ. ಕಾಗಿ ಹೋರಾಟ. ಯಾತಕ್ಕಾಗಿ ಹೋರಾಟ. ನ್ಯಾಯಕ್ಕಾಗಿ ಹೋರಾಟ. ಎಲ್ಲಿಯವರೆಗೂ ಹೋರಾಟ. ಎಲ್ಲವರೆಗೂ ಹೋರಾಟ. ಎಲ್ಲಿಯವರೆಗೂ ಹೋರಾಟ. ಎಲ್ಲವರೆಗೂ ಹೋರಾಟ. ಚೇಡಿ. ಆಗಿ ಅವರಿಗೆ ಬೇಡಿ. ಜಗದೀಶ್ ಗೌಡ ಚೇಡಿ. ಕೆಲವು ದಿನಗಳ ಹಿಂದೆ ಬಾಳೆಹೊನ್ನೂರಿನಲ್ಲಿ ನಡೆದ ಕೂಲಿ ಕಾರ್ಮಿಕರ ಮೇಲಿನ ಹಲ್ಲೆ ಆರೋಪಿಗಳನ್ನು ಬಂಧಿಸಿರುವುದನ್ನು ಹಾಗೂ ಅನುಮಂತಪ್ಪ ವೃತ್ತದಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅವಮಾನ ಮಾಡಿದ್ದನ್ನು ಹಾಗೂ ಚಿಕ್ಕಮಗಳೂರು ಆರಕ್ಷಕ ಇಲಾಖೆ ಮಹಿಷಾಸುರ ಜಯಂತಿಗೆ ಅನುಮತಿ ನೀಡದ್ದನ್ನು ವಿರೋಧಿಸಿ ಕೈಗೊಂಡಿದ್ದ ಪ್ರತಿಭಟನೆಗೆ ಜಿಲ್ಲಾ ಆಡಳಿತ ಗಮನ ಹರಿಸದಿರುವುದರಿಂದ ಇನ್ನೂ ಉಗ್ರ ಸ್ವರೂಪ ಪಡೆಯುವ ಲಕ್ಷಣಗಳು ಗೋಚರಿಸುತ್ತಿವೆ. ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡ ಕೂದುವಳ್ಳಿ ಮಂಜುನಾಥ್ ಮಾತನಾಡಿ, ಜಿಲ್ಲಾ ಆಡಳಿತ ಆಡಳಿತ ಪಕ್ಷದ ಕೈಗೊಂಬೆಯಾಗಿ ವರ್ತಿಸುತ್ತಿದೆ. ಕೂಡಲೇ ನೊಂದವರಿಗೆ ನ್ಯಾಯ ದೊರಕಿಸುವ ಜವಾಬ್ದಾರಿ ಜಿಲ್ಲಾಡಳಿತಕ್ಕಿದೆ ಎಂದು ಹೇಳಿದರು. ಇಲ್ಲಿ ತನಕ ಒಂದು ರಿಸಲ್ಟ್ ಇಲ್ಲ. ಅವರು ಕಿವಿ ಮೂಗು ಕಣ್ಣು ಇಲ್ಲದ ರೀತಿ ಜಿಲ್ಲಾಡಳಿತ ಕೂತಿದೆ. ನಾವು ಈ ಜಿಲ್ಲಾಡಳಿತಕ್ಕೆ ಸರಿಯಾದ ತಕ್ಕದ ಪಾಠ ಕಲಿಸ್ತೀವಿ. ಇಲ್ಲ, ಇವ್ರ ಕೈಲಿ ಆಗಲ್ಲ ಅಂತ ಹೇಳಿ ಬಹಿರಂಗವಾಗಿ ಹೇಳಿ, ನಮಗೆ ಒತ್ತಡ ಇದೆ, ರಾಜಕಾರಣಿಗಳ ಒತ್ತಡ ಇದೆ ಅಂತೇಳಿ ಬಹಿರಂಗವಾಗಿ ಹೇಳಿ. ಇಲ್ಲಾಂತಂದರೆ ಯಾವುದೋ ಭೂಮಾಲಿಕನ ನಮ್ಮ ಕೈಯಲ್ಲಿ ನಮ್ಮ ಅವನ್ನ ಅರೆಸ್ಟ್ ಮಾಡೋಕ್ಕೆ ಆಗದೇ ಇಲ್ಲ, ನಮಗೆ ಆ ಕಾನೂನಲ್ಲಿ ಬರೋದೇ ಇಲ್ಲ ಅಂತಕ್ಕಂಥದ್ದನ್ನು ಇಲ್ಲೇ ಜಿಲ್ಲೆ ಎಸ್ ಪಿ ಇಲ್ಲಿ ಬಂದು ಹೇಳಬೇಕು. ಅವರು ಏನೂ ಹೇಳದೆ ಇಲ್ಲೇ ಸುಮ್ಮನೆ ಹೋರಾಟಗಾರರ ಜೊತೆ ಒಂದು ಇದನ್ನು ಮೀನ ಮೆಸ ಎಣಿಸ್ತಾ ಇದ್ದಾರೆ. ನಾವು ಈ ಹೋರಾಟವನ್ನು ಮುಂದುವರಿಸ್ತೀವಿ, ಯಾವುದೇ ಕಡೆಗೆ ಬಿಡೋದಿಲ್ಲ. ಜಿಲ್ಲೆ ಎಸ್ ಪಿ ನಮ್ಮ ಟಾರ್ಗೆಟು, ಮುಂದಿನ ದಿನಗಳಲ್ಲಿ ಜಿಲ್ಲಾ ಎಸ್ ಪಿ ಆಗ್ತಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿ ಮಂತ್ರಿಗಳನ್ನ ಶಾಸಕರುಗಳನ್ನ ಅಡ್ಡಹಾಕ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಈ ಒಂದು ಮಾಧ್ಯಮದ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡ ದಂಡರಮಕ್ಕಿ ಶ್ರೀನಿವಾಸ್ ಮಾತನಾಡಿ, ನಾವು ಅಹೋರಾತ್ರಿ ಧರಣಿ ಮಾಡಿದರೂ ಜಿಲ್ಲಾಡಳಿತ ಮೌನಾಧಾರಣೆ ತಾಳಿದೆ. ನಮ್ಮ ಕಷ್ಟ ವಿಚಾರಿಸಲು ಸ್ವಲ್ಪ ಸಮಯವೂ ಇವರಿಗೆ ಸಿಕ್ಕಿಲ್ಲ. ಇದು ಹೀಗೆ ಮುಂದುವರಿದರೆ ಮುಂದಿನ ಪರಿಣಾಮಕ್ಕೆ ಜಿಲ್ಲಾಡಳಿತವೇ ನೇರ ಹೊಣೆ ಎಂದು ಎಚ್ಚರಿಸಿದರು. ನಾನು ಜಗದೀಶ್ ಗೌಡನ ಬಂಧನಕ್ಕೆ ಮೊದಲು ನಾನು ಕೇಳದೇನೆಂದ್ರೆ, ಇಲ್ಲಿರ್ತಕ್ಕಂಥ ಜಿಲ್ಲೆಯಲ್ಲಿರ್ತಕ್ಕಂಥ ಎಸ್ ಪಿ ಅವರು ಮೊದಲು ರಾಜೀನಾಮೆ ಕೊಟ್ಟು ಮನೆಯಲ್ಲಿ ಬೇರೆ ಕೆಲಸ ಮಾಡಿಕೊಂಡಿರೋದು ಸೂಕ್ತ ಅನ್ನೋದು ನನ್ನ ಸಣ್ಣ ಸಲಹೆ. ನಂತರ ಈ ಜಿಲ್ಲೆಯಲ್ಲಿ ದಲಿತರ ಓಟ್ ತಗೊಂಡಂಥ ಈ ಕ್ಷೇತ್ರದ ಶಾಸಕ ಶೃಂಗೇರಿ ಕ್ಷೇತ್ರದಲ್ಲಿರ್ತಕ್ಕಂಥ ಟಿ ಡಿ ರಾಜೇಗೌಡರು ಕೂಡ ಆ ಪ್ರಕರಣ ನಡೆದಂಥ ಸ್ಥಳದ ಶಾಸಕ ಆದರೂ ಕೂಡ ದಲಿತರ ಓಟ್ಗಳನ್ನ ಪಡೆದಂಥ ಅಧಿಕಾರಿ ಬಂದಂಥ ಶಾಸಕರಾದಂಥ ರಾಜೇಗೌಡರು ಕೂಡ ಇವತ್ತು ನೈತಿಕತೆ ಇದ್ರೆ ಅವರಿಗೆ ಅವರ ಮನಸ್ಸಾಕ್ಷಿ ಅನ್ನೋದಿದ್ರೆ ಕೂಡಲೇ ರಾಜೀನಾಮೆ ಕೊಟ್ಟು ಜನರೊಟ್ಟಿಗೆ ಬರಬೇಕು. ಇಲ್ಲಾಂದರೆ ಇವರು ಬೂಟಾಟಿಕೆಯ ಜನಪ್ರತಿನಿಧಿಗಳು, ಇವರು ಎಸ್ ಸಿ ಎಸ್ ಟಿಯ ವಿರೋಧಿಗಳನ್ನೋದು ಚೆನ್ನಾಗಿ ಗೊತ್ತಾಗ್ತದೆ. ಈ ಬಾರಿ ಈ ಕ್ಷೇತ್ರದ ಎಸ್ ಸಿ ಎಸ್ ಟಿ ಯಾವುದೇ ಜನ ಇರ್ಬೋದು, ಎಲ್ಲ ಸಂಘಟನೆ ಒಟ್ಟುಗೂಡಿ ಈ ಚಿಕ್ಕಮಗಳೂರು ಇರ್ತಕ್ಕಂಥ ಶಾಸಕರಿಗೆ ತಕ್ಕ ಪಾಠ ಬುದ್ಧಿ ಕಲಿಸ್ತಕ್ಕಂಥ ಕೆಲಸ ಮಾಡೇ ಮಾಡ್ತೀವಿ. ಇವತ್ತು ಹೇಳ್ತೀವಿ, ಇಲ್ಲಿಗೆ ಯಾವುದೇ ರಾಜಕಾರಣಿಗಳಾಗಿರಲಿ, ಈ ಸರ್ಕಾರ ನಮ್ಮನ್ನು ಆಳ್ತಕ್ಕಂಥ ಸರ್ಕಾರ ಬಂದಾದ ನಂತರ ದಲಿತರ ಮೇಲೆ ದೌರ್ಜನ್ಯ ಮತ್ತು ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯಗಳೇ ಜಾಸ್ತಿ ಆಗ್ತಿದೆ. ಆದ್ದರಿಂದ ಇಲ್ಲ ಅಂತಂದರೆ ನಿಮ್ಮ ಸರ್ಕಾರವನ್ನು ಮುಂದಿನ ಚುನಾವಣೆಯಲ್ಲಿ ಸೋಲಿಸ್ತೀವಿ. ಈ ನೀವು ಅಧಿಕಾರಕ್ಕೆ ಬರೋದನ್ನ ಈ ದೇಶದ ದಲಿತರು ಮತ್ತು ಅಲ್ಪಸಂಖ್ಯಾತರು ಹಿಂದುಳಿದವರು ನೋಡ್ತಾ ಇದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇದರಲ್ಲಿ ದಲಿತ ಮಹಿಳೆಗೆ ಅಭರ್ಷಣ ಆಗುವವರೆಗೂ ಕೂಡ ಹಲ್ಲೆ ಮಾಡಿರ್ತಕ್ಕಂಥ ಜಗದೀಶ್ ಗೌಡ ಮತ್ತು ಆತನ ಮಗ ತಿಲಕ್ ಗೌಡನ ಬಂಧಿಸದಲ್ಲಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆಯ ನಿರ್ಲಕ್ಷ್ಯತನ ಮತ್ತು ಅವರಲ್ಲಿರ್ತಕ್ಕಂಥ ದೌರ್ಬಲ್ಯವನ್ನು ಎತ್ತಿ ತೋರಿಸ್ತಾ ಇದೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಉಸ್ತುವಾರಿ ಮಂತ್ರಿ ಮತ್ತು ಇಲ್ಲಿರ್ತಕ್ಕಂಥ ಸಿ ಟಿ ರವಿ ಅವರು ಇದರ ದಲಿತ ದ್ರೋಹಿ ನೀತಿಯನ್ನು ಅನುಸರಿಸಿರ್ತಕ್ಕಂಥದ್ದು ಜಗಜ್ಜಾಹಿರಾಗಿದೆ. ಹಾಗಾಗಿ ನಾವೇನಂತಾರೆ, ಮುಂದಿನ ದಿನಗಳಲ್ಲಿ ಈ ರಸ್ತೆ ಒಳಗಡೆ ಎಲ್ಲಿ ಓಡಾಡೋದು ಕೂಡ ನಾವು ಬಿಡೋದಿಲ್ಲ. ಜಿಲ್ಲೆಯ ಏನು ಮಂತ್ರಿ ಇದ್ದಾರೆ ಸಿ ಟಿ ರವಿ, ಅವ್ರ ಮನೆ ಮುಂದೆ ಕೂಡ ನಾವು ಟೆಂಟ್ ಹಾಕುವಂತ ಕೆಲಸ ಮಾಡ್ತೀವಿ. ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡರುಗಳಾದ ಹೊನ್ನೇಶ್, ಮರ್ಲೆ ಅಣ್ಣಯ್ಯ, ಕೂದುವಳ್ಳಿ ಮಂಜು, ಅಂಗಡಿ ಚಂದ್ರು, ದಂಟರಮಕ್ಕಿ ಶ್ರೀನಿವಾಸ್, ರಾಧಾಕೃಷ್ಣ, ಹುಣಸೆಮಕ್ಕಿ ಲಕ್ಷ್ಮಣ್, ರಮೇಶ್, ಗೌಸ್ ಮುನೀರ್, ಪ್ರವೀಣ್, ಜಗದೀಶ್, ನವೀನ್ ಮುಂತಾದವರು ಉಪಸ್ಥಿತರಿದ್ದರು.